ದೇವ್ರೇ, ಹೇಳಕ್ಕ ನೋಡು, ಪೂಜೆ ನಡೀತಾ ಇರತ್ತೆ, ಅದ್ರ ಮಧ್ಯೆ ನೀನು ಜ್ಯೂಸ್ ತಗೊಂಡ್ ಬರೋ ನೆಪದಲ್ಲಿ ಕಿಚನ್ಗೆ ಹೋಗ್ತೀಯ. ಜ್ಯೂಸ್ ಮಾಡಿ ಎಲ್ರಿಗೂ ಮಾಮೂಲಿ ಜ್ಯೂಸ್ ಕೊಡ್ತೀಯ, ಆದ್ರೆ ಮಂಗಳ ಗೌರಿಗೆ ನಾನ್ ಕೊಟ್ಟಿರೋ ಪುಡಿ ಮಿಕ್ಸ್ ಮಾಡಿರೋ ಜ್ಯೂಸ್ ಕೊಡ್ತೀಯ. ಆದ್ರೆ ಮಂಗಳ ಗೌರಿಗೆ ನಾನ್ ಕೊಟ್ಟಿರೋ ಪುಡಿ ಮಿಕ್ಸ್ ಮಾಡಿರೋ ಜ್ಯೂಸ್ ಕೊಡ್ತೀಯ. ಆ ಮಂಗಳ ಗೌರಿ ಜ್ಯೂಸ್ ಕುಡಿದ್ಮೇಲೆ ಈ ಮನೆಯಲ್ಲಿ ನಡೆಯೋದು ಶಾಂತಿ ಪೂಜೆ ಅಲ್ಲ, ಅಶಾಂತಿ ಪೂಜೆ. ಮಂಗಳ ಗೌರಿ ತೇಟ್ ಎಂಡ ಕುಡ್ದ ಮಂಗನ ತರ ಆಡೋದಕ್ ಶುರು ಮಾಡ್ತಾಳೆ. ಇಲ್ಲಿ ಪೂಜೆ ನಿಂತೋಗುತ್ತೆ, ಆಮೇಲೆ ಎಲ್ಲರೆದುರು ಮನೆ ಮರ್ಯಾದೆ ಹಾಳಾಗೋಗುತ್ತೆ, ಆಮೇಲೆ ಇವಳು ಅನಿಷ್ಟ ಅಂತ ಫಿಕ್ಸ್ ಆಗುತ್ತೆ. ಎಲ್ಲರೂ ಸೇರಿ ಮಂಗಳ ಗೌರಿನ ಒಡೆದು ಈ ಮನೆಯಿಂದ ಆಚೆಗೆ ಹಾಕ್ತಾರೆ. ಬಾಬಾ, ಇವಾಗ ಏನು ಗೊತ್ತಿಲ್ದಿರೋರ್ ತರ ಪೂಜೆಲಿ ಕುತ್ಕೊಂಡ್ಬಿಡೋಣ. ಸ್ವಾಮಿಗಳೇ, ಇದೇನ್ ಬೇವಿನ ಸೊಪ್ಪು? ಶಾಂತಿ ಪೂಜೆ ಮಾಡೋಕೆ ಬೇವಿನ ಸೊಪ್ಪು ಹಾಕ್ಬೇಕು? ಇದೇನಮ್ಮ ಅವ್ರು ಏಕೆ ಹೇಳ್ತಾ ಇದ್ದೀರಾ? ನಮ್ಮ ಗುರುಗಳು ಬರೀ ಮಂತ್ರವಿದ್ಯೆಯಲ್ಲ, ತಂತ್ರವಿದ್ಯೆಯಲ್ಲೂ ಪ್ರವೀಣರು. ನಮ್ಮ ಗುರುಗಳು ಒಂದ್ಸಲ ಮನೆ ಹೋಗಿದ್ರೆ ಸಾಕು, ಯಾವುದೇ ಮೂಲೆಯಲ್ಲಿ ದೇವ ಭೂತ ಪೀಡೆ ಪಿಶಾಚಿಗಳಿದ್ರು ದಿಗ್ಬಂಧನೆ ಹಾಕಿ ಬಂಧಿಸ್ಬಿಡ್ತಾರೆ. ಅಕ್ಕ, ಹಾಗಾದ್ರೆ ಇವತ್ತು ಆಗ್ತಿರೋ ಒಂದು ಪೂಜೆ ಆಗ್ಬಿಟ್ರೆ ಸಾಕಲ್ವಾ? ಆ ಮಂಗಳ ಗೌರಿ ಕಾಟ ಇರೋದೇ ಇಲ್ಲ. ಇರಬಾರ್ದು ಕಣೆ, ಅದಕ್ಕೆ ತಾನೇ ನಾನು ಇಂಥ ಪ್ಲಾನ್ ಮಾಡಿರೋದು. ಅಕ್ಕ, ಆ ಸ್ವಾಮಿಗಳೇ ಹೇಳ್ತಿದ್ದಾರಲ್ಲ ಅಕ್ಕ, ಈ ಮನೆಯಲ್ಲಿರೋ ದೆವ್ವನ ಪರ್ಮನೆಂಟಾಗಿ ಓಡಿಸ್ಬಿಡ್ತೀನಿ ಅಂತ. ಹಾಗಿರುವಾಗ ಇದ್ರ ಮಧ್ಯೆ ನಮ್ಮ ಪ್ಲಾನು ಬೇಕಾ? ಬೇಕು ಕಣೆ ಬಳ್ಳಿ. ಸ್ವಾಮಿಗಳು ಅವಳ ದೇಹದಲ್ಲಿರೋ ಆತ್ಮನ ಈ ಮನೆಯಿಂದ ಹೊರಗಾಕೋದಕ್ಕೆ ಪೂಜೆ ಮಾಡ್ತಿದ್ದಾರೆ. ಆದರೆ ನಾನು ಅವಳ ದೇಹನೇ ಈ ಮನೆಯಿಂದ ಹೊರಗಾಕಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ. ಅವ್ರ ಪೂಜೆ ಮತ್ತು ನನ್ನ ಪ್ಲಾನ್ ಎರಡೂ ಸೇರಿದ್ರೆ ಬರೋ ರಿಸಲ್ಟೇ ಮಲ್ಟಿ ಎಫೆಕ್ಟ್ ಆಗಿರುತ್ತೆ, ನೋಡ್ತಾ ಇರು. ಏನದು ಗುಸ್ಗುಸು? ಅದು ಸ್ವಾಮಿಗಳು ಈ ಮನೇಲಿರೋ ದುಷ್ಟಶಕ್ತಿಗಳನ್ನ ಹೊರ ಹಾಕೋದಕ್ಕೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಆದ್ರೆ ನಮ್ಮ ಮನೇಲಿ ಯಾವ ದುಷ್ಟಶಕ್ತಿನೂ ಇಲ್ಲ. ಕಣ್ಣು ಕಾಣ ತನಕ ಎಲ್ಲಾನು ಸುಳ್ಳೇ ಬಿಡಿ ಸ್ವಾಮಿ. ಅನಿಷ್ಟ ಅನ್ನೋದು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಯಾರಿಗೂ ಇರೋದಿಲ್ಲ. ಅಂತ ದುಷ್ಟಶಕ್ತಿ ಯಾವುದು ಈ ಮನೆಯ ಕಾಡ್ತಾ ಇದೆ, ಅದಕ್ಕೆ ಅಲ್ವಾ ಈ ಶಾಂತಿ ಪೂಜೆ ಮಾಡಿಸ್ತಾ ಇರೋದು. ದೇವ್ರು ಬಂದ್ರೆ ಪರಿಹಾರ ಕೇಳೋಣ, ದೆವ್ವ ಬಂದ್ರೆ ಬಡದೋಡ್ಸೋಣ. ಅಮ್ಮ, ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಸಾಕಲ್ವಾ? ಈ ದೆವ್ವ ಓಡಿಸೋದು, ದೆವ್ವ ಬಿಡಿಸೋದು ಇದೆಲ್ಲ ಏನು? ದೇವ್ರಿದ್ದಾನೆ ಅಂತ ನಂಬಿದ ಮೇಲೆ ದೆವ್ವನು ಇದೆ ಅಂತ ನಂಬಲೇಬೇಕಲ್ವಾ ಸಾಹೇಬ್ರೆ? ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಒಳ್ಳೆಯವರು ಅಂತ ಮನೇಲಿ ಒಳ್ಳೇದ್ ಮಾತ್ರ ಇದೆ ಅಂತ ನೀನ್ ಬಯಸ್ತಾ ಇದ್ಯಾ ಮಂಗ್ಲ? ಆದ್ರೆ ನಿನಗೆ ಕೆಟ್ಟದ್ ಮಾಡಕ್ಕೆ ಇಲ್ಲಿ ಕೆಲವು ಮನ್ಸುಗಳು ಹೊಂಚ ಹಾಕ್ತಾ ಇದೆ. ನೋಡೋ ರಾಜೀವ, ಒಳ್ಳೇದಾಗತ್ತೆ ಅಂತ ಮಾಡ್ತಾರ ಪೂಜೆಯಿಂದ ಕೆಟ್ಟದಾಗಲ್ಲ. ಸ್ವಾಮಿಗಳು ಹೇಳ್ದಾಗ ಮಾಡಿದ್ರೆ ನಮ್ಮ ಮನ್ಸಿಗೂ ನೆಮ್ಮದಿ ಅಲ್ವಾ? ಹೌದು ರಾಜೀವ್, ಅವ್ರು ಹೇಳ್ದಾಗೆ ಈ ಮನೆಯಲ್ಲಿ ಏನಾದ್ರೂ ದುಷ್ಟಶಕ್ತಿಗಳಿದ್ರೆ ಓಡ್ ಹೋಗ್ಲಿ ಬಿಡು. ಈ ಮನೇಲಿ ದುಷ್ಟಶಕ್ತಿಗಳಿಲ್ಲ, ದುಷ್ಟ ಮನಸ್ಸುಗಳಿವೆ, ಅವನ್ ನೋಡ್ಸೋ ಕೆಲಸ ಮಾಡ್ಬೇಕು. ಅರೆ ಗೀತಾ, ಯಾವಾಗ ಬಂದೆ? ನೀನ್ ಬಂದ್ರೆ ನನಗಂತೂ ಒಂದ್ ಕೆಲ್ಸಾನು ಇರೋದಿಲ್ಲ. ಆದ್ರೆ ಇವತ್ ನೀನ್ ಮಾತ್ರ ಯಾವ ಕೆಲ್ಸಾನು ಮಾಡೋ ಹಾಕಿಲ್ಲ. ಆದ್ರೆ ಒಂದ್ ಕೆಲ್ಸ ಮಾಡ್ಲೇಬೇಕು ಮಂಗ್ಳಕ್ಕ. ನೋಡೆ ಬಳ್ಳಿ, ಆ ಗೀತಾ ಮಂಗಳ ಗೌರಿ ಜೊತೆ ಎಷ್ಟು ಸಂತೋಷವಾಗಿ ಮಾತಾಡ್ತಿದ್ದಾಳೆ ಅಂತ ನೋಡ್ತಾ ಇರು. ಇನ್ ಸ್ವಲ್ಪ ಹೊತ್ತಲ್ಲಿ
ಅವಳ ಅವತಾರ ನೋಡ್ಬಿಟ್ಟು ಈ ಗೀತಾನೆ ಗಾಬರಿ ಆಗ್ಬಿಡ್ತಾಳೆ. ಆದ್ರೆ ನೀವ್ ಅನ್ಕೊಂಡಿದ್ದಾಗಲ್ಲ ಬಿಡಿ. ಏನಂದ? ಏನಿಲ್ಲ, ಒಂದ್ ಚಿಕ್ಕ ಕೆಲ್ಸ ಇದೆ ಅನ್ನಲ್ಲ, ಅದನ್ ಮುಗ್ಸ್ ಬರ್ತೀನಿ ಮಂಗಳಕ್ಕ. ಸೆಲ್ಫಿ ಕಳ್ಸಿದೀನಿ, ಆದ್ರ ಅದ್ರಲ್ಲಿ ಅವ್ನ್ ಒಂದೇ ಒಂದ್ ಸೆಲ್ಫಿ ಕೂಡ ನೋಡಿಲ್ಲ ಶೋಭಕ್ಕ. ಅವ್ನ್ ಅಷ್ಟು ಬಿಸಿ ಇದ್ದಾನೆ, ನಂಗ್ ಅವನ್ ಮೇಲೆ ಎಷ್ಟು ಸಿಟ್ಟು ಬರ್ತದೆ ಗೊತ್ತಾ ಶೋಭಕ್ಕ? ಅಲ್ವೇ, ಅವ್ನ್ ಮನ್ಸಲ್ಲಿ ನಿನ್ ವಿಗ್ರಹನೇ ಇದೆ ಅಂತ ಹೇಳ್ದೆ, ಹಾಗಿದ್ಮೇಲೆ ನಿನ್ ಫೋಟೋ ಅವನ್ಯಾಕ್ ನೋಡ್ಬೇಕು? ಅದೇನೋ ಸರಿ, ಆದ್ರೂ ಆ ನನ್ ಸೌತಿ ಇದ್ದಾಳಲ್ಲ, ಅವಳು ಅವನ್ ಜೊತೆ ಇರೋವರೆಗೂ ಅವ್ನ್ ನನ್ನಿಂದ ದೂರಾನೆ. ಏನು ಸೌತಿನಾ, ಏನ್ ಹೇಳ್ತಾ ಇದ್ದೀರಾ? ಶೋಭಕ, ರಾಜೀವ ಮಾಡೋ ಪೊಲೀಸ್ ಕೆಲ್ಸನ ಅವಳು ಸೌತಿ ಅಂತ ಕರಿತಿದ್ದಾಳೆ ಅಷ್ಟೇ. ಮತ್ತಿನ್ನೇನಮ್ಮ, ಅವನ್ಗೆ ನನ್ಗಿಂತ ಅವ್ನ್ ಡ್ಯೂಟಿ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಅವ್ನ್ ಡ್ಯೂಟಿನೇ ನನ್ ಸೌತಿ. ಹ್ಮ್, ಅಲ್ವೇ, ಮೊದ್ಲೆಲ್ಲ ಯಾವ್ದಾದ್ರೂ ನೆಪ ಇಟ್ಕೊಂಡು ಹೋಗಿ ಅವನ್ ಮನೇಲೆ ಸೇರ್ಕೋತಾ ಇದ್ದೆ, ಈಗೇನು? ಆಯ್ತು, ಆದ್ರೆ ಏನ್ ಮಾಡೋದು, ಸಮಸ್ಯೆಗಳು ಒಂದ್ರ ಮೇಲೆ ಒಂದ್ ಬಂದು ಮದ್ವೆ ತಡ ಆಗ್ತಾ ಇದೆ. ಸ್ವಾಮಿಗಳೇ, ಈ ಮನೆಯಲ್ಲಿ ಏನೇ ತೊಂದರೆ ಇದ್ರು ಅದನ್ನ ಹೊರಗಾಕ್ಬಿಡಿ, ಯಾಕಂದ್ರೆ ನನಗೆ ಈ ಮನೆ, ಈ ಮನೆಯವ್ರ ನೆಮ್ಮದಿ ತುಂಬಾ ಮುಖ್ಯ. ನೋಡ್ತ ಗೀತಾ, ಇಂಡೈರೆಕ್ಟ್ ಆಗಿ ಮಂಗಳ ಗೌರಿ ಈ ಮನೆಯವಳಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮನೆ ಸಮಸ್ಯೆನೆ ಅವರು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ನಿರ್ಧಾರನೂ ಆಗಿದೆಯಲ್ಲ. ಏನೋ ಸ್ವಾಮಿ, ಒಟ್ನಲ್ಲಿ ಈ ಮನೆಗೆ ಒಳ್ಳೇದಾದ್ರೆ ಸಾಕು. ಅತ್ತೆ, ಪೂಜೆ ಮಧ್ಯದಲ್ಲಿ ಜ್ಯೂಸ್ ಕೊಡ್ಬೋದಾ? ಧಾರಾಳ ಕೊಡ್ಬೋದಮ್ಮ, ಪಾನೀಯಕ್ಕೆ ಏನು ದೋಷ ಇಲ್ಲ. ಸರಿ ಸ್ವಾಮಿಗಳೇ, ಹಾಗಿದ್ರೆ ನಾನು ಈಗ್ಲೇ ಹೋಗಿ ಮಾಡ್ಕೋ ಬರ್ತೀನಿ. ಮಂಗಳಗೌರಿ, ಬೇಡ ಬೇಡ, ನೀನ್ ಇಲ್ಲೇ ಸ್ವಾಮಿಗಳ ಸಹಾಯಕ್ಕೆ ಬೇಕಾಗತ್ತೆ. ಶುಭ ಕಾರ್ಯ ನಡಿಬೇಕಾದ್ರೆ ಮಂಗಳಗೌರಿ ಇದ್ರೆ ಒಳ್ಳೇದು. ಏ ಬಳ್ಳಿ, ಹೋಗಿ ಜ್ಯೂಸ್ ತಗೊಂಡ್ ಬಾ. ಹೋಗಮ್ಮ. ಬಳ್ಳಿ ಹೋಗ್ತಾ ಇರೋದು ಮಂಗಳಗೌರಿ ಅಕ್ಕ ಜ್ಯೂಸ್ ಕುಡಿಯೋದ್ರಲ್ಲಿ ಮತ್ತಿನ್ ಪುಡಿ ಬರ್ಸಕ್ಕೆ. ಮಂಗಳಗೌರಿಗೆ ಸುಮಣ, ಏನಾಯ್ತು, ಯಾಕೆ ಬೇಸರಲ್ಲಿ ಕೂತಿದ್ಯಾ? ಇನ್ನೇನು ಸಂತೋಷ ಪಡೋದಕ್ಕಾಗತ್ತ? ಇರೋದೊಬ್ಳು ಮಗಳು, ನಾವು ಅವಳ ಸಂತೋಷಕ್ಕೋಸ್ಕರನೇ ಬದುಕಿರೋದು, ಇದು ಅವಳಿಗೆ ಅರ್ಥ ಆಗ್ಬೇಕಲ್ಲ. ಅವಳು ನಮಗೆ ಫೋನ್ ಮಾಡಿ ಎಷ್ಟು ದಿನ ಆಯ್ತು ಯೋಚನೆ ಮಾಡಿ, ನಮ್ಮನ್ನ ಮರ್ತೇ ಬಿಟ್ಟಿದ್ದಾಳೆ ಅನ್ಸುತ್ತೆ. ಅವಳಂತೂ ನಮಗೆ ಫೋನ್ ಮಾಡಲ್ಲ, ನಾವು ಮಾಡಿದ್ರೆ ಅವಳು ಸಿಗೋದೇ ಇಲ್ಲ. ಗಂಡನ ಮನೆಗೆ ಹೋದವಳು ಹೇಗಿದ್ದಾಳೆ ಅಂತ ನಮಗೆ ಗೊತ್ತಾಗದ್ ಬೇಡ್ವಾ? ಮಗಳು ಫೋನ್ ಮಾಡಿಲ್ಲ ಅಂತ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಮಗಳು ತವ್ರ ಮನೆಗೆ ಫೋನ್ ಮಾಡೋದನ್ನೇ ಮರ್ತಿದ್ದಾಳೆ ಅಂದ್ರೆ ಅರ್ಥ ಏನು? ಏನು? ಒಂದ್ ಹೆಣ್ಣು ಮದುವೆ ಆಗಿ ಗಂಡನ ಮನೆ ಸೇರಿದ ಮೇಲೆ ತವ್ರನ್ನ ಹೆತ್ತವ್ರನ್ನ ಮರ್ತಿದ್ದಾಳೆ ಅಂದ್ರೆ ಒಂದೇ ಅರ್ಥ, ಗಂಡನ ಮನೆಯಲ್ಲಿ ತವ್ರ ಮನೆಯನ್ನ ಮರೆಸಿಬಿಡೋ ಪ್ರೀತಿ ಸಿಗ್ತಾ ಇದೆ ಅಂತ. ಅಲ್ಲಿ ನಮ್ಮ ಮಗಳು ಗಂಡನ ಪ್ರೀತಿಯಲ್ಲಿ ನಮ್ಮನ್ನ ಮರ್ತು ಬಿಟ್ಟಿದ್ದಾಳೆ ಅಷ್ಟೇ. ಅವಳು ಫೋನ್ ಮಾಡದೇ ಇದ್ರು ಬೇಸರ ಇಲ್ಲ, ಅಲ್ಲಿ ಅವಳು ನೆಮ್ಮದಿಯಾಗಿದ್ದಾಳೆ ತಾನೆ, ನಮಗಷ್ಟು ಸಾಕು. ಅದಕ್ಕೆ ಸಂತೋಷ ಪಡೋದು ಬಿಟ್ಟು ಹೀಗೆ ಬೇಸರ ಮಾಡ್ಕೊಂಡ್ರೆ ಹೇಗೆ ಹೇಳು? ಏನು, ಆದಷ್ಟು ಬೇಗ ಅವಳು ಕಂಟಕ ಕಳೆದು ಅವರಿಬ್ರು ಚೆನ್ನಾಗಿ ಬದುಕಿದ್ರೆ ಅಷ್ಟೇ ಸಾಕು.
ರೀ, ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಳ್ಳಿ. ನಾವಿಬ್ರು ಗಂಡ ಹೆಂಡತಿ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಾಗ್ಲಿ. ಆ ಪೀಠ ಇದೆಯಲ್ಲ,